ತೆಗಿ ಬೇಗ. ಇವನ್ ಯಾಕೆ ಫೋನ್ ತೆಗಿತಾಯಿಲ್ಲ? ಇಲ್ಲ, ಇವನು ಕಾಯ್ತಾ ಇದ್ರೆ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ನಾನೇ ಹೋಗಿ ಅಪ್ಪನ ಹೇಗಾದ್ರೂ ತಡಿಬೇಕು. ರಾಘವ್ ಪ್ಲೀಸ್ ಫೋನ್ ತೆಗಿ. ರಾಘವ್ ಪ್ಲೀಸ್, ರಾಘವ್ ಪ್ಲೀಸ್, ಒಂದೇ ಒಂದ್ಸಲ ಫೋನ್ ರಿಸೀವ್ ಮಾಡು. ಯಾಕೆ ಇವನ್ ಫೋನ್ ತೆಗಿತಾ ಇಲ್ಲ? ರಾಘವ್, ಒಂದೇ ಒಂದ್ಸಲ ಫೋನ್ ತೆಗಿ. ಈಗ ನಾನಿರೋ ಸ್ಥಿತಿಲಿ, ಅಪ್ಪ ಅಲ್ಲಿ ಹೋಗ್ತಿರೋ ಪರಿಸ್ಥಿತಿಲಿ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ಸಾಲ್ವ್ ಮಾಡ್ಬೇಕಾಗಿರೋನು ನೀನು. ಅಟ್ಲೀಸ್ಟ್ ಒಂದೇ ಒಂದ್ಸಲ ಫೋನ್ ರಿಸೀವ್ ಮಾಡು ಪ್ಲೀಸ್. ಇಲ್ಲೇ ಸರ್ ಬಂತು. ಮುಂದಕ್ಕೆ ಹೋಗಿ ಆ ಗೇಟ್ ಒಳಗಡೆ ಹೋದ್ರೆ ನೀವ್ ಹೇಳಿದ ಅಡ್ರೆಸ್ ಅದೇ. ಸರಿನಪ್ಪ. ಸರ್, ನೀವು ಹೇಳಿದ ಅಡ್ರೆಸ್ ಬಂತು. ಆಯ್ತು ಕಣಪ್ಪ, ತುಂಬ ಥ್ಯಾಂಕ್ಸ್. ನಾ ಹೇಳಿದ ಜಾಗ ಇದೇನಪ್ಪ? ಹೌದು ಸರ್, ನೀವು ಹೇಳಿದ ಅಡ್ರೆಸ್ ಇದೆ. ಎಷ್ಟಾಯ್ತಪ್ಪ? 150 ಸರ್. ಸರ್ ವೈಟ್ ಮಾಡ್ಲಾ, ಬರ್ತೀರಾ? ಏನು ಬೇಡಪ್ಪ, ನಾನು ವಾಪಸ್ ಹೋಗೋದು ತಡ ಆಗುತ್ತೆ. ಆಯ್ತು ಸರ್, ನೀವು ಹೊರಡಿ. ಕಸ್ತೂರಿ ನಿವಾಸ. ನಾನು ಯಾಕೆ ಏನೇನು ಯೋಚನೆ ಮಾಡ್ತಾ ಇದ್ದೀನಿ? ಏನ್ ಮಾಡ್ಲಿ ನಾನೀಗ? ರಾಘವ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ದೇವ್ರೇ, ಅಪ್ಪ ಮನೆ ಒಳಗಡೆ ಹೋಗ್ದಿರೋ ತರ ಮಾಡಪ್ಪ. ಅಪ್ಪ ಏನಾದ್ರೂ ಆ ಮನೆ ಒಳಗಡೆ ಹೋದ್ರೆ ಆ ಹೆಂಗಸು ಯಾವ ರೀತಿ ಮಾತಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಗುತ್ತೆ. ಪ್ಲೀಸ್ ದೇವ್ರೆ.
ಸರ್, ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ಹಾ ಮೇಡಮ್. ಈ ಸಲ ಸಂಡಿಗೆ ಮಾಡೋದ್ ಸ್ವಲ್ಪ ಲೇಟ್ ಆಯ್ತು ಅಲ್ವಾ? ಹೌದು ಕಣೆ, ಈ ಸಲ ಮಳೆಗಾಲ ಮುಗ್ದಿದೆ ಈಗಲ್ವಾ, ಮುಂಚೆನೆ ಮಾಡಿದ್ರೆ ಈ ಸಂಡಿಗೆಲ್ಲ ಮಳೆ ಪಾಲಾಗಿರ್ತಿತ್ತು. ಹೌದು ಬಿಡು, ಬಿಸಿಲು ಗಟ್ಟಿಗ್ ಬೀಳಲಿಲ್ಲ ಅಂತಂದ್ರೆ ಹಪ್ಪಳ ಸಂಡಿಗೆ ಎಲ್ಲ ಹಾಳಾಗ್ ಹೋಗುತ್ತೆ. ಹ್ಮ್, ಯಾರಕ್ಕ ಅವರು? ಗೊತ್ತಿಲ್ಲ ಕಣೆ, ಈ ಮುಂಚೆ ಅವ್ರನ್ನ ನಾನೆಲ್ಲ ನೋಡೇ ಇಲ್ಲ. ನಮಸ್ಕಾರ. ನಮಸ್ಕಾರ ರಾಘವ್. ಇದು ರಾಘವ್ ಅವ್ರ ಮನೆನೆ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಉದಯನಾರಾಯಣ್ ಅಂತ, ಮೃದುಲ ತಂದೆ. ಬನ್ನಿ 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 ಬನ್ನಿ. ಕಲೆ ನಿಂತ್ಕೊಂಡ್ಬಿಡಿದಿರಾ, ಬನ್ನಿ ಒಳಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಕಾಫಿ ಕುಡಿತೀರಾ? ಕಾಫಿ ಏನ್ ಬೇಡ, ಪರವಾಗಿಲ್ಲ. ಅಯ್ಯೋ, ನೀವು ಮೊದಲನೇ ಸಲ ಮನೆಗೆ ಬಂದಿದ್ದೀರಾ, ನೀವು ಕಾಫಿ ಕುಡಿಲೇಬೇಕು. ಕುಡಿತೀರಾ ಅಲ್ವಾ? ಸ್ವಲ್ಪ ಕುಡಿ. ಕುತ್ಕೊಂಡಿರಿ, ಬರ್ತೀವಿ. ಬಾರೆ, ಶುಗರ್ಲೆಸ್ ಕೊಡಿ. ಹಾ ಸರಿ, ಆಯ್ತು. ಬಾ. ಇಷ್ಟು ದೊಡ್ಡ ಮನೆಗೆ ನನ್ನ ಮಗಳು ಸೊಸೆ, ಇವರಿಬ್ರು ಮೃದುಲ ಓರ್ಗಿತ್ತರು ಅನ್ಸುತ್ತೆ. ಒಳ್ಳೆಯವ್ರ ಥರ ಕಾಣಿಸ್ತಾರೆ. ಏನೇನೋ ಆತಂಕ ತುಂಬಿಕೊಂಡು ಮನೆಗೆ ಬಂದೆ. ಮನಸ್ಸಲ್ಲಿರೋದೆಲ್ಲ ಸುಳ್ಳಾಗಿ ಮೃದುಲ ಇಲ್ಲಿ ಖುಷಿ ಖುಷಿಯಾಗಿದ್ರೆ ಸಾಕು. ಈ ನೆಪದಲ್ಲಿ ನನ್ನ ಮಗಳು ಮನೆ ನೋಡಿದಾಗಾಯ್ತು. ಬೇಕಾ ಹೇಳೆ ನಾಗವೇಣಿ, ಮೃದುಲನ್ ತಂದೆ ಬಂದಿರೋ ವಿಷಯ ಅತ್ತೆ ಹತ್ರ ಹೇಳೋದೋ ಬೇಡವೋ? ಅತ್ತೆ ಹತ್ರ ಹೇಳಕ್ ಭಯ ಆಗುತ್ತೆ ಅಕ್ಕ. ಮಾವಂಗಿಲ್ಲಣ್ಣ, ನಾಗವೇಣಿ. ನನ್ನ ಹೆಸರು ಸತ್ಯಭಾಮ. ಮೃದುಲನ್ ವಾರಗಿತ್ತೆ. ನಾನು ಎರಡನೇ ಅವಳು, ಇವಳು ಮೊದಲನೇ ಅವಳು. ಹಾ, ರಾಘವ ಮತ್ತೆ ಮೃದುಲ ನಿಮಗೆ ಹುಷಾರಿಲ್ಲ ಅಂತ ಹೇಳ್ತಿದ್ರು, ಈಗ ಆರಾಮಾಗಿದ್ದೀರಾ? ಪರವಾಗಿಲ್ಲ, ಮೊನ್ನೆ ತಾನೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದೆ. ನೋಡಿ, ಈಗ ಗಟ್ಟಿಯಾಗಿದ್ದೀನಿ. ಮಗಳು ಅಳಿಯ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು.
ಹುಷಾರಾಗದೆ ಹೊರಗಡೆ ಹೋಗಕ್ಕೆ ಬಿಡಲ್ಲ ಅಂತಾರೆ. ಮಾವ ಬಂದ್ರು ಅನ್ಸುತ್ತೆ, ಒಂದ್ ನಿಮಿಷ ರೀ ಬಾನಾಗ್ಬಿ. ಮಾವ ಯಾರ್ ಬಂದಿದ್ದಾರೆ ಗೊತ್ತಾ? ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನಿಮ್ಗೆ ತುಂಬಾ ಸಂತೋಷ. ಇದು ಉತ್ತಮವಾದ ಸಂಸ್ಕಾರ, ಆ ಪ್ರೀತಿನ ತೋರಿಸುತ್ತಮ್ಮ. ಇಷ್ಟಕ್ಕೂ ಯಾರು ಬಂದಿದ್ದಾರೆ? ಮೃದುಲನ್ ತಂದೆ. ಮೃದುಲನ್ ತಂದೆ ಎಲ್ಲಿದ್ದಾರೆ? ಅಲ್ಲಿದ್ದಾರೆ, ಬನ್ನಿ ನಡಿ. ಸತ್ತಿಲ್ವಾ? ಇನ್ನು ಬದುಕೇ ಇದೆಯಾ? ಎಂತ ಪಾಪಿಷ್ಟ ಜನ್ಮನೋ ನಿಂದು. ಸುನಾಮಿ ಬಂದು ಲಕ್ಷಾಂತರ ಜನರು ಸತ್ರು, ಆದ್ರೆ ನೀನಿನ್ನು ಸತ್ತಿಲ್ಲ. ಬರ ಬಂದು ರೈತರು ಸತ್ರು, ನೀನು ಯುದ್ಧ ಆಯ್ತು, ವೀರ ಯೋಧರು ಸತ್ರು, ಆದ್ರೆ ನೀನು ಎಂತೆಂತ ಮಠಾಧೀಶರು ಸತ್ರು, ಆದ್ರೆ ನೀನು ಮಾತ್ರ ಇನ್ನು ಜೀವಂತವಾಗೇ ಇದೆಯಾ? ಇಷ್ಟೆಲ್ಲ ಆದ್ರೂ ಬದುಕಿದ್ಯಾ ಅಂದ್ರೆ ಎಂತ ಪಾಪಿಷ್ಟ ಜನ್ಮನೋ ನಿಂದು. ಇವತ್ತು ನೀನ್ ಹೀಗೆ ನಮ್ಮ ಮನೇಲಿ ಕಸ್ತೂರಿ ನಿವಾಸದಲ್ಲಿ ನಮ್ಮೆದುರಿಗೆ ನಿಂತಿರ್ತೀಯ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಇಷ್ಟೊತ್ತಾಗ್ಲೆ ನಿನ್ನ ತಿಥಿ ಕಾರ್ಯಗಳೆಲ್ಲ ನಡೆದು ಎಲ್ಲ ಮುಗ್ದು ಹೋಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನಮ್ಮೆದುರಿಗ್ ಬಂದ್ ನಿಂತಿದ್ಯಾ. ನಿನಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕ್ರೋ ಯಾಕ್ರೋ ಬದುಕಿದೀರಾ ನಿಮ್ಮಂತವರೆಲ್ಲ ಭೂಮಿ ಮೇಲೆ, ಭೂಮಿಗ್ ಭಾರವಾಗಿ? ನೀನ್ ಯಾವತ್ತೋ ಸತ್ತಿರ್ಬೇಕಿತ್ತು,
ಆದ್ರೆ ದೇವ್ರು ನಿಮ್ಮಂತ ಪಾಪಿಗಳನ್ನ ಬೇಗ ಕರ್ಸ್ಕೊಳ್ಳೋದಿಲ್ಲ. ನಿನ್ನ ಪಾಪದ ಕೊಡ ಇನ್ನೂ ತುಂಬಿಲ್ಲ ಅಂತ ಕಾಣುತ್ತೆ. ನನ್ನ ಬಗ್ಗೆ ಕೋಪ ತಾಪ ಎಲ್ಲ ಸರಿ, ನನಗೂ ಮಾತಾಡಕ್ ಅವಕಾಶ ಕೊಡಿ. ಇಲ್ಲ, ನನ್ನ ಮುಂದೆ ಕಸ್ತೂರಿ ನಿವಾಸದಲ್ಲಿ ಯಾರು ಉಸಿರು ಬಿಡೋ ಹಾಗಿಲ್ಲ. ಯಾರು ಯಾರು ಇವನ್ನ ಒಳಗ್ ಸೇರಿಸಿದ್ದು? ದಾರಿಲ್ ಹೋಗೋ ಭಿಕ್ಷುಕರು ದಾಸಯ್ಯನೆಲ್ಲ ಮನೆ ಒಳಗ್ ಕರೆದು ಆತಿಥ್ಯ ಮಾಡೋಕೆ ಇದನ್ನೇ ಧರ್ಮಛತ್ರ ಅನ್ಕೊಂಡ್ರ? ಅತ್ತೆ, ಇವರು ಮೃದುಲ ಅವ್ರ ತಂದೆ. ಹೌದು, ಮೃದುಲ ನನ್ನ ಮಗಳು. ನಿಮ್ ದೃಷ್ಟಿಲಿ ನಾನು ತಪ್ಪಿತಸ್ಥ ಒಪ್ಕೋತೀನಿ, ಆದರೆ ನನ್ನ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಆಗಬಾರ್ದು. ನಿಮಗೆ ನಾನು ಕೈ ಮುಗಿದು ಕೇಳ್ಕೋತೀನಿ, ಅವಳು ತುಂಬ ಸೂಕ್ಷ್ಮ ಮನಸ್ಸಿನ ಹುಡುಗಿ, ನಾನು ಅವಳನ್ನ ತುಂಬ ಮುದ್ದಿನಿಂದ ಸಾಕಿದ್ದೀನಿ. ನಿನ್ನ ಬಗ್ಗೆ ನಿನ್ನ ಮಗಳಿಗೆ ಗೊತ್ತಿದ್ಯಾ? ಹಾ, ಗೊತ್ತಿದ್ಯಾ ಅಂದೆ. ನೀನೆಂಥ ದರಿದ್ರ ಮನುಷ್ಯ ಅಂತ ನಿನ್ನ ಮಗಳಿಗೆ ಹೇಳಿದ್ಯಾ ನೀನು? ನೀನು ಕೊಟ್ಟ ಸಂಸ್ಕಾರಗಳನ್ನ ನಾವು ನೋಡಿದೀವಲ್ಲ, ನಿನ್ನ ಮಗಳೇನು ಅಪರಂಜಿ ಅಲ್ಲ. ನಿನ್ನ ಗುಣಗಳೇ, ನಿನ್ನ ಗುಣಗಳೇ ಅವಳ ಮೈಯಲ್ಲೂ ಹರ್ಕೊಂಡು ಬಂದಿರೋದು. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಹೇಳ್ತಾರೆ, ಹಾಗೆ ಅವಳು ಏನ್ ಮಾಡಿದ್ರು ನಿನಗೆ ಮುದ್ದಾಗೆ ಕಾಣೋದು. ನನ್ನ ಬಗ್ಗೆ ನೀವೇನ್ ಬೇಕಾದ್ರೂ ಹೇಳಿ, ನನಗೇನು ಬೇಜಾರಿಲ್ಲ. ಆದರೆ ನನ್ನ ಮಗಳ ಬಗ್ಗೆ ಏನು ಹೇಳಬೇಡಿ. ಅವಳು ಅಪರಂಜಿ, ಹೆಸರಿಗೆ ತಕ್ಕಂತೆ ಮೃದು ಸ್ವಭಾವದವಳು, ಒಬ್ಬಳೆ ಮಗಳು ಅಂತ ಸ್ವಲ್ಪ ಮುದ್ದಿನಿಂದ ಬೆಳೆಸಿದ್ದೀನಿ ಅಷ್ಟೇ. ಅವಳೇನಾದರೂ ತಪ್ಪು ಮಾಡಿದ್ರೆ ನಾನು ಅವಳಿಗೆ ತಿದ್ಕೊಳ್ಳೋಕೆ ಹೇಳ್ತೀನಿ. ಏನೇನ್ ಹೇಳ್ಕೊಡ್ತೀಯ ನೀನು? ಹಾ, ಏನೇನ್ ಹೇಳ್ಕೊಡ್ತೀಯ? ಕಸ್ತೂರಿ ನಿವಾಸದ ಸುಖ ಶಾಂತಿ ನೆಮ್ಮದಿಗಳನ್ನ ಹೇಗ್ ಮುರಿಯೋದು ಅಂತ ಹೇಳ್ಕೊಡ್ತೀಯ? ಸಂಬಂಧಗಳನ್ನ ಒಡೆಯೋದು ಹೇಗಂತ ಹೇಳ್ಕೊಡ್ತೀಯ? ಮನಸ್ಸುಗಳನ್ನ ಹೇಗ್ ಮುರ್ದಾಕೋದು ಅಂತ ಹೇಳ್ಕೊಡ್ತೀಯ? ಮನೆಯವ್ರ ಅನ್ನಕ್ಕೆ ವಿಷ ಬಡ್ಸೋದು ಹೇಗಂತ ಹೇಳ್ಕೊಡ್ತೀಯ? ಈ ಮನೆ ಮಾನ ಮರ್ಯಾದಿನೆಲ್ಲ ಬೀದಿಲಿ ಹರಾಜ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀಯ? ನನ್ನ ಮಗಳು ಯಾವತ್ತೂ ಹೀಗೆಲ್ಲ ಮಾಡಿದವಳಲ್ಲ. ಈ ರೀತಿ ಸಂಸ್ಕಾರನ ನಾನು ಯಾವತ್ತೂ ಅವಳು ಹೇಳ್ಕೊಟ್ಟಿಲ್ಲ. ನೀನು ನಿನ್ನ ಮಗಳನ್ನ ಮುಂದೆ ಇಟ್ಕೊಂಡು ನಮ್ಮ ಮನೆನ ಹಾಳು ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದೆ?